ಇದೇ ನಿನ್ನ ಗರತಿರ ಸಮಾಜದಲ್ಲಿ
ಅಕ್ಕನ ಗಂಡ ತಂಗಿಯ ಜೊತೆ, ತಂಗಿಯ ಗಂಡ ಅಕ್ಕನ ಜೊತೆ ಹೊಲಸು ತಿನ್ನುವ ಹೇಸಿಯನ್ನು ಬೆಳೆಸಿಲ್ಲ. ಇದೇ ನಿಮ್ಮ ಸಮಾಜದಲ್ಲಿ ರೇಖಾ, ನೀನು ಇದರಲ್ಲಿ ಒಬ್ಬಳೆಂದು ತಿಳಿದು ಸುಮ್ಮನೆ ಸಿರುವ ಸುಖ ಕೊಡುವರಲೇ ಹಲ್ಲೆ. ನನ್ನ ಸೀರೆ ಕಂದೆ ಹಾಕು ಮೈಂಡ್ ಆದ್ರೆ ಒಡಕೊಂಡು ಕಚ್ಚಿ ಹಾಕಿ ತನ್ನ ಕತ್ತೆಯನ್ನು ಇಸುಕೊಂಡು ಪಾಪ ಸುಮ್ಮನೆ ಹಾರಿ ಹೋಗುದು ನಿನ್ನ ದೀವಾಪ್ಪ. ನಂತರ ತಿನ್ನು ತಾಗುವವು ನರಿ ನರಿಗಳಾತ್ಮ. ನನ್ನ ಸೀರೆಗೆ ಕೈ ಹಾಕುವ ಬಯಕೆ ಆದ್ರೆ ನಿಮ್ಮಲ್ಲಿ ಬಂದ ಗಂಡಸರಿಗೆ ನಮ್ಮಂತೆ ಹೆಣ್ಣ ಮಕ್ಕಳು ಮಹಾತ್ಮನ ಕಟ್ಟೆವನ್ನು ಮತ್ತೆ ತಿಳಿದು ಮಾತ್ರ ಬಯಬಿಡು. ಈ ಕಾಡಡಿಯಲ್ಲಿ ಒಂಟಿಯಾಗಿ ಸಿಕ್ಕಿ ಬಿದ್ದ ಜಿಗೆ ನೀನು ಎಷ್ಟು ಒತ್ತಾಡಿದರೇನು ಪ್ರಯೋಜನ? ಈ ಬೇಟೆಗಾರನ ಸತ್ತಲ್ಲವೇ ಈ ಮುದ್ದಾದ ಜಿಂಕೆ. ಸುಮ್ಮನೆ ನನ್ನ ತೋಟಕ್ಕೆ ಹಠ ಮಾಡದೆ ತಿರಗಾಕು ಬರಲೇ ಹಣ್ಣೆ. ಮರ್ಯಾದೆಯಿಂದ ಬಂದ ದಾರಿಗೆ ಸುಂಕವಿಲ್ಲೆಂದು ತಿಳಿದು ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ಇಲ್ಲದಿದ್ದರೆ ಏನು ಮಾಡುವೆ? ಮಗಳೇ ಈ ಚಂದ್ರ ಈ ಲೋಕಕ್ಕೆ ಇಂದ್ರ ಬಂದರೆ ಬಂದು ನಿಮ್ಮಂತ ಬಂಡ ಶ್ರೀಮಂತರ ಮೊತ್ತ ಬುದ್ಧಿ ತಂದು ಕಲಿಸಿದ್ದನಾಗಿ ಹತ್ತು ಬಂದು ಹುಲಿ ನನ್ನ ಬಂಧುವಿಗೆ ಸಿಕ್ಕು ಸತ್ತು ಹೋಗುವಾಗ ನೀನು ಸಿಕ್ಕು ಸತ್ತು ಹೋಗಬೇಡ, ಸುಮ್ಮನೆ ಹೊರಟು ಹೋಗಲಿ. ಈ ಚಂದ್ರ ಉರಿಗೊಂಡು ತೆರೆದರೆ ಇಡೀ ಬ್ರಹ್ಮಾಂಡಕ್ಕೆ ಬೆಂಕಿ ಹತ್ತುತ್ತದೆ. ನಾನು ಕಾಳು ಎತ್ತಿದರೆ ಇಡೀ ಲೋಕನೇ ಪ್ರಳಯವಾಗುತ್ತದೆ. ನಾನು ಕಾಳು ಎತ್ತಿದರೆ ನಡೆಯುವ ಪರಮಾತ್ಮ ಅಂದಾಗ ನಿಮ್ಮಂತವರ ಸಾವಿಗೆ ಹೆದರುವ ಗಂಡನಾರಲ್ಲ. ಹಳ್ಳಿಯಿಂದ ದಿಲ್ಲಿವರಿಗೂ ಶಬ್ಬಾಸ್ಗಿರಿ ಕೊಟ್ಟು ಸಲಾಂ ಪಡೆಯುತ್ತಿರುವ ಈ ಶ್ರೀಮಂತ್ರಿಲ್ಲರನ್ನ ಎದುರು ಹಾಕಿಕೊಂಡ ನಿನ್ನನ್ನು ಬದುಕಲು ಬಿಟ್ಟರೆ ನನ್ನನ್ನು ಸಂಡನೆಂದು ತಿಳಿದುಕೊಂಡರೆ ಈ ಅತ್ಯಾಗಿ ಹೀಗೆ ಬಗೆಯುತ್ತೆಂದು ತಿಳಿದುಕೊಳ್ಳಬೇಡ. ಏಕೆಂದ್ರ ಏ ಬೇಟಿ ಏಕ್ ಬಾರ್ ದೇಖೋಂಗ ಅಗರ್ ಜಿಂದಾ ನಹಿ ಅಭಿ ಚೋಡೋಂಗ. ಏ ಚಂದ್ರ, ಈ ನನ್ನನ್ನು ಎದುರಾಕಿಕೊಂಡ ಪರಿಣಾಮವನ್ನು ನಾನು ತೀರಿಸಿಕೊಳ್ಳಲೇಬೇಕು. ರೇಖಾ, ನನ್ನನ್ನು ಕೆಂಗನಿನಿಂದ ಕಕ್ಕರಿಸಿ ನೋಡಿ ನನ್ನ ನೀನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಅದರ ಟೈಮ್ ಇಲ್ಲ ಅಂತವು ಬೇಕಂಗ
ನೋಡಮ್ಮ ನೀನೊಬ್ಬಳೇ ಅಲ್ಲ ನಿಮ್ಮಂತ ಭಾರತೀಯ ಹೆಣ್ಣು ಮಕ್ಕಳನ್ನು ಕಾಪಾಡುವಗೋಸ್ಕರ ಈ ಮಾನ್ಯರ ಮಗನಾಗಿ ಹುಟ್ಟಿ ಬಂದಿದ್ದೇನೆ ಹೋಗಮ್ಮ ಧೈರ್ಯದಿಂದ ಮನುಷ್ಯ ಅಂದಾಗೆ ನಿನ್ನ ತಂದೆ ತಾಯಿಯನ್ನು ಆ ದೇವರು ಜೊತೆಗಿಟ್ಟಿರಿ ನನ್ನ ತಂದೆ ತಾಯಿಗಳ ವಿಷಯವನ್ನೆತ್ತಿ ಮತ್ತಷ್ಟು ಹೆಚ್ಚಿಸಿದೆ ನನ್ನ ಒಡಲಿಗೆ ಥ್ಯಾಂಕ್ ಯು ನಿನ್ನ ತಂದೆ ತಾಯಿಗೆ ಏನಾಯ್ತು ಜಾಕಿ ನನ್ನ ತಂದೆ ಯಾರು ನನ್ನ ತಾಯಿ ಯಾರು ನನಗೆ ಒಂದೂ ಗೊತ್ತಿಲ್ಲ ನನ್ನ ಬಂಧು ಬಳಗ ಇದ್ದಾರು ಇಲ್ಲು ಅದು ಕೂಡ ನನಗೆ ಗೊತ್ತಿಲ್ಲ ನಾನೊಬ್ಬ ಅನಾಥ ಈ ಕಾಡಿನಲ್ಲಿ ಹುಟ್ಟಿ ಈ ಕಾಡಿನಲ್ಲೇ ಬೆಳೆದಿದ್ದೇನೆ ಈ ಕಾಡಿನ ಮೃಗನಾಗಿದ್ದೇನೆ ಹೋಗು ಹೊರಟು ಹೋಗೋ ಅವಳೇ ಹೌದು ಇವಪ್ಪ ನೋಡಿ ಅಂತ ಕಾಣಿಸುತ್ತಾ ಇದ್ದೀನಿ ಚಿಕ್ಕಣ್ಣ ವಿಚಾರಿಸಿ ಕೇಳಿದ್ರಾಯ್ತು ನಾಡಿ ಏನು ಒಳ್ಳೇದಲ್ಲ ನಾ ಇಲ್ಲಿ ಹೋಗ್ಲೇಬೇಕು ನನ್ನ ತಂದೆ ತಾಯಿಗಳು ಎಲ್ಲಿಯಾದರೂ ಇದ್ದಾರು ನನಗೂ ಒಂದೂ ತಿಳಿಯದಾಗಿದೆ ನನ್ನನ್ನು ಈ ರೀತಿ ಈ ಕಾಡಿನಲ್ಲಿ ಬಿಡಬೇಕಾದರೆ ನಿಜವಾಗಲೂ ನನ್ನ ತಂದೆ ತಾಯಿಗಳು ಸತ್ತಿರಲೇಬೇಕು ಆಗಲಿ ನನ್ನ ಹಣೆಯಲ್ಲಿ ಈ ತರಲಿಕ್ಕೆ ಬರೆದಿರುವ ಎಂದಾಗ ಯಾರೇನೂ ಮಾಡಲು ಸಾಧ್ಯ ಇಂದಿನಿಂದ ಈ ಸಮಾಜದಲ್ಲಿ ಸುಸ್ಥನಾಗಿ ಉಳಿದು ನನ್ನ ಕಾರ್ಯವನ್ನು ಸಾಧಿಸುವುದೇ ನನ್ನ ಕರ್ತವ್ಯ ಈ ಚಂದ್ರ ಎಲ್ಲಿಯವರೆಗೆ ಸುಮ್ಮನೆ ಕುಳಿತಿರ್ತಾನೆ ಅಲ್ಲಿಯವರೆಗೆ ಬರೀ ಚಂದ್ರ ಚಿಡಿಗೆದ್ದು ಬಂದರೆ ನಿಮ್ಮಂತವರ ಪಾಲಿನ